ಆಯ್ ಸ್ನೇಹಿತರೆ ವೆಲ್ಕಮ್ ಟು ಮನೇಶ್ವರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಸಹಕಾರಿ ವಿಷಯದ ಬಗ್ಗೆ ತುಂಬಾ ಉಪಯುಕ್ತವಾದಂತಹ ಟಾಪ್ ಇಪ್ಪತ್ತೈದು ಕ್ವಶನ್ಸ್ ಮತ್ತು ಆನ್ಸರ್ಸ್ ನೋಡೋಣ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದನ್ನೇ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲನೇ ಪ್ರಶ್ನೆ ಭಾರತದಲ್ಲಿ ಮೊದಲ ಸಹಕಾರ ಸಂಘದ ಕಾನೂನು ಯಾವಾಗ ರಚಿಸಲಾಯಿತು ಆಪ್ಷನ್ ಎ ಸಾವಿರದ ಒಂಬೈನೂರ ಐವತ್ತು ಆಪ್ಷನ್ ಬಿ ಸಾವಿರದ ಒಂಬೈನೂರ ನಲವತ್ತೇಳು ಆಪ್ಷನ್ ಸಿ ಸಾವಿರದ ಒಂಬೈನೂರ ನಾಲ್ಕು ಆಪ್ಷನ್ ಡಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಸಾವಿರದ ಒಂಬೈನೂರ ನಾಲ್ಕು ಇನ್ನು ಮುಂದಿನ ಪ್ರಶ್ನೆ ಸಹಕಾರ ಸಂಘ ಎಂದರೇನು ಆಪ್ಷನ್ ಎ ಸಾಮಾನ್ಯವಾಗಿ ಸರ್ಕಾರದಿಂದ ಸ್ವತಂತ್ರವಾಗಿ ರೂಪುಗೊಂಡ ಸಂಸ್ಥೆ ಆಪ್ಷನ್ ಬಿ ಜನರ ಸಂಘವನ್ನು ಪ್ರತಿಸ ಪ್ರತಿನಿಧಿಸುವ ಕಾನೂನಿನ ಘಟಕ ಆಪ್ಷನ್ ಸಿ ನಿಖರವಾದ ರೀತಿಯ ವ್ಯಾಪಾರ ರಚನೆಯು ಭಾರತದಲ್ಲಿ ಮಾತ್ರ ಕಂಡುಬರುತ್ತದೆ ಆಪ್ಷನ್ ಡಿ ಜಂಟಿ ಸ್ವಾಮ್ಯದ ಉದ್ಯಮದ ಮೂಲಕ ಅವರ ಸಾಮಾನ್ಯ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಅಗತ್ಯಗಳು ಮತ್ತು ಆಕಾಂಕ್ಷೆಗಳನ್ನು ಪೂರೈಸಲು ವ್ಯಕ್ತಿಗಳ ಸ್ವಾಯತ್ತ ಸಂಘವು ಸ್ವಯಂ ಪ್ರೇರಣೆಯಿಂದ ಒಗ್ಗೂಡಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇನ್ನು ಮೂರನೇ ಪ್ರಶ್ನೆ ಸಹಕಾರ ಸಂಘದ ನೋಂದಣಿ ಮತ್ತು ಇತರ ಚಟುವಟಿಕೆಗಳನ್ನು ಯಾರು ನಿಯಂತ್ರಿಸುತ್ತಾರೆ ಆಪ್ಷನ್ ಎ ನಬಾರ್ಡ್ ಆಪ್ಷನ್ ಬಿ ಎಸ್ ಬಿ ಐ ಆಪ್ಷನ್ ಸಿ ಸೆಬಿ ಆಪ್ಷನ್ ಡಿ ಆರ್ ಸಿ ಎಸ್ ಸರಿಯಾದ ಉತ್ತರ ಆಪ್ಷನ್ ಡಿ ಆರ್ ಸಿ ಎಸ್ ಆರ್ ಸಿ ಎಸ್ ಅಂದರೆ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ನಾಲ್ಕನೇ ಪ್ರಶ್ನೆ ಸಹಕಾರ ಸಂಘಗಳ ಕಾಯ್ದೆ ಸಾವಿರದ ಒಂಬೈನೂರ ನಾಲ್ಕರ ಅಡಿಯಲ್ಲಿ ನೋಂದಾಯಿಸಲಾದ ಮೊದಲ ಸಹಕಾರ ಸಂಘ ಯಾವುದು ಮತ್ತು ಅದನ್ನು ಯಾವ ವರ್ಷದಲ್ಲಿ ನೋಂದಾಯಿಸಲಾಯಿತು ಆಪ್ಷನ್ ಎ ಕೃಷಿ ಸಾಲ ಸಹಕಾರ ಸಂಘ ಸಾವಿರದ ಒಂಬೈನೂರ ಐದು ಆಪ್ಷನ್ ಬಿ ಗ್ರ್ಯಾಂಡ್ ರೋಡ್ ಸೊಸೈಟಿ ಸಾವಿರದ ಒಂಬೈನೂರ ಹದಿನಾಲ್ಕು ಆಪ್ಷನ್ ಸಿ ಮದ್ರಾಸ್ ಸಹಕಾರಿ ಯೂನಿಯನ್ ಸಾವಿರದ ಒಂಬೈನೂರ ಹದಿನಾಲ್ಕು ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ಕೃಷಿ ಸಾಲ ಸಹಕಾರ ಸಂಘ ಸಾವಿರದ ಒಂಬೈನೂರ ಐದು ಐದನೇ ಪ್ರಶ್ನೆ ಭಾರತದಲ್ಲಿ ಜಿಲ್ಲಾ ಸಹಕಾರಿ ಬ್ಯಾಂಕ್ಗಳ ಕಾರ್ಯನಿರ್ವಹಣೆಯನ್ನು ಯಾವ ಸಂಸ್ಥೆ ನಿಯಂತ್ರಿಸುತ್ತದೆ ಆಪ್ಷನ್ ಎ ಆರ್ ಸಿಎಸ್ ಆಪ್ಷನ್ ಬಿ ಆರ್ ಬಿ ಐ ಆಪ್ಷನ್ ಸಿ ಎಸ್ ಬಿ ಐ ಆಪ್ಷನ್ ಡಿ ಸಿಬಿ ಸರಿಯಾದ ಉತ್ತರ ಆಪ್ಷನ್ ಬಿ ಆರ್ಬಿಐ ಪ್ರಶ್ನೆ ಆರು ಭಾರತದಲ್ಲಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳ ಕಾಯ್ದೆಯನ್ನು ಯಾವಾಗ ಅಂಗೀಕರಿಸಲಾಯಿತು ಆಪ್ಷನ್ ಎ ಸಾವಿರದ ಒಂಬೈನೂರ ನಾಲ್ಕು ಆಪ್ಷನ್ ಬಿ ಸಾವಿರದ ಒಂಬೈನೂರ ನಲವತ್ತೆಂಟು ಆಪ್ಷನ್ ಸಿ ಸಾವಿರದ ಒಂಬೈನೂರ ಎಪ್ಪತ್ತಾರು ಆಪ್ಷನ್ ಡಿ ಸಾವಿರದ ಒಂಬೈನೂರ ತೊಂಬತ್ತೈದು ಸರಿಯಾದ ಉತ್ತರ ಆಪ್ಷನ್ ಸಿ ಸಾವಿರದ ಒಂಬೈನೂರ ಎಪ್ಪತ್ತಾರು ಏಳನೇ ಪ್ರಶ್ನೆ ಭಾರತದಲ್ಲಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳ ಕಾಯ್ದೆಯಡಿಯಲ್ಲಿ ಸ್ಥಾಪಿಸಲಾದ ಮೊದಲ ಬ್ಯಾಂಕ್ ಯಾವುದು ಆಪ್ಷನ್ ಎ ಹಿಮಾಚಲ ಗ್ರಾಮೀಣ ಬ್ಯಾಂಕ್ ಆಪ್ಷನ್ ಬಿ ಮದ್ರಾಸ್ ಬ್ಯಾಂಕ್ ಆಪ್ಷನ್ ಸಿ ಒಡಿಶಾ ಗ್ರಾಮೀಣ ಬ್ಯಾಂಕ್ ಆಪ್ಷನ್ ಡಿ ಗೌರ್ ಗ್ರಾಮೀಣ ಬ್ಯಾಂಕ್ ಸರಿಯಾದ ಉತ್ತರ ಆಪ್ಷನ್ ಡಿ ಗೌರ್ ಗ್ರಾಮೀಣ ಬ್ಯಾಂಕ್ ಇನ್ನು ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಕೃಷಿಯೇತರ ಸಾಲ ಸಂಘಗಳು ಆಪ್ಷನ್ ಎ ಸಹಕಾರಿ ಬ್ಯಾಂಕುಗಳು ಆಪ್ಷನ್ ಬಿ ಮಿತವ್ಯಯ ಮತ್ತು ಕ್ರೆಡಿಟ್ ಸೊಸೈಟಿಗಳು ಆಪ್ಷನ್ ಸಿ ಸಂಬಳ ಪಡೆಯುವವರ ಸಮಾಜ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಒಂಬತ್ತನೇ ಪ್ರಶ್ನೆ ಯಾವ ರೀತಿಯ ಸಮಾಜಕ್ಕೆ ತೆರಿಗೆ ರಿಯಾಯಿತಿ ನೀಡಲಾಗುತ್ತದೆ ಆಪ್ಷನ್ ಎ ಕ್ರೆಡಿಟ್ ಆಪ್ಷನ್ ಬಿ ಕೃಷಿ ಆಪ್ಷನ್ ಸಿ ಕೈಮಗ್ಗ ಆಪ್ಷನ್ ಡಿ ಬ್ಯಾಂಕಿಂಗ್ ಸರಿಯಾದ ಉತ್ತರ ಆಪ್ಷನ್ ಸಿ ಕೈಮಗ್ಗ ಹತ್ತನೇ ಪ್ರಶ್ನೆ ಸೊಸೈಟಿಯ ಮಿನಿಟ್ಸ್ ಪುಸ್ತಕವನ್ನು ಯಾರು ನಿರ್ವಹಿಸಬೇಕು ಆಪ್ಷನ್ ಎ ಕಾರ್ಯದರ್ಶಿ ಆಪ್ಷನ್ ಬಿ ಕಚಾಂಚಿ ಆಪ್ಷನ್ ಸಿ ವ್ಯವಸ್ಥಾಪಕ ಸಮಿತಿ ಆಪ್ಷನ್ ಡಿ ರಿಜಿಸ್ಟ್ರಾರ್ ಸರಿಯಾದ ಉತ್ತರ ಆಪ್ಷನ್ ಎ ಕಾರ್ಯದರ್ಶಿ ಮುಂದಿನ ಪ್ರಶ್ನೆ ಯಾವ ಸಮಾಜವು ಉತ್ಪಾದನಾ ಬೋನಸ್ ಅನ್ನು ನೀಡುತ್ತದೆ ಆಪ್ಷನ್ ಎ ನಗರ ಸಮಾಜ ಆಪ್ಷನ್ ಬಿ ಡೈರಿ ಸೊಸೈಟಿ ಆಪ್ಷನ್ ಸಿ ಕೃಷಿ ಸಮಾಜ ಆಪ್ಷನ್ ಡಿ ಕೃಷಿಯೇತರ ಸಮಾಜ ಸರಿಯಾದ ಉತ್ತರ ಆಪ್ಷನ್ ಬಿ ಡೈರಿ ಸೊಸೈಟಿ ಹನ್ನೆರಡನೇ ಪ್ರಶ್ನೆ ಸಹಕಾರ ಸಂಘದ ದಿವಾಳಿ ಎಂದರೆ ಏನು ಆಪ್ಷನ್ ಎ ಪುನರ್ ನಿರ್ಮಾಣ ಆಪ್ಷನ್ ಬಿ ಮುಕ್ತಾಯಗೊಳಿಸುತ್ತಿದ್ದೇನೆ ಆಪ್ಷನ್ ಸಿ ಸಮ್ಮಿಲನ ಆಪ್ಷನ್ ಡಿ ನೋಂದಣಿ ಸರಿಯಾದ ಉತ್ತರ ಆಪ್ಷನ್ ಬಿ ಮುಕ್ತಾಯಗೊಳಿಸುತ್ತಿದ್ದೇನೆ ಹದಿಮೂರನೇ ಪ್ರಶ್ನೆ ಸೊಸೈಟಿಯ ಬೈಲಾಸ್ ಯಾವುವು ಆಪ್ಷನ್ ಎ ನಿಯಮಗಳು ಆಪ್ಷನ್ ಬಿ ಕಾಯ್ದೆಗಳು ಆಪ್ಷನ್ ಸಿ ಸಂವಿಧಾನ ಆಪ್ಷನ್ ಡಿ ಜನರಲ್ ಬಾಡಿ ಸರಿಯಾದ ಉತ್ತರ ಆಪ್ಷನ್ ಸಿ ಸಂವಿಧಾನ ಮುಂದಿನ ಪ್ರಶ್ನೆ ಸೊಸೈಟಿಯ ಸದಸ್ಯರ ಗುರುತಿನ ಚೀಟಿಗೆ ಸಹಿ ಮಾಡುವ ಹಕ್ಕನ್ನು ಯಾರು ಹೊಂದಿದ್ದಾರೆ ಆಪ್ಷನ್ ಎ ಅಧ್ಯಕ್ಷರು ಆಪ್ಷನ್ ಬಿ ವ್ಯವಸ್ಥಾಪಕ ಸಮಿತಿ ಆಪ್ಷನ್ ಸಿ ಖಚಾಂಚಿ ಆಪ್ಷನ್ ಡಿ ಕಾರ್ಯದರ್ಶಿ ಸರಿಯಾದ ಉತ್ತರ ಆಪ್ಷನ್ ಡಿ ಕಾರ್ಯದರ್ಶಿ ಹದಿನೈದನೇ ಪ್ರಶ್ನೆ ಸಹಕಾರಿ ಸಂಘದಲ್ಲಿ ವ್ಯವಸ್ಥಾಪಕ ಸಮಿತಿಯ ಪಾತ್ರವೇನು ಆಪ್ಷನ್ ಎ ಷೇರುಗಳ ಪ್ರವೇಶ ಮತ್ತು ಹಂಚಿಕೆ ಆಪ್ಷನ್ ಬಿ ದೈನಂದಿನ ಪುಸ್ತಕಗಳನ್ನು ನಿರ್ವಹಿಸುವುದು ಆಪ್ಷನ್ ಸಿ ಚೀಟಿಗಳನ್ನು ನೀಡುವುದು ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಷೇರುಗಳ ಪ್ರವೇಶ ಮತ್ತು ಹಂಚಿಕೆ ಮುಂದಿನ ಪ್ರಶ್ನೆ ಯಾವ ದೇಶದಲ್ಲಿ ಸಹಕಾರ ಸಂಘವನ್ನು ಮೊದಲು ಸ್ಥಾಪಿಸಲಾಯಿತು ಆಪ್ಷನ್ ಎ ಇಂಗ್ಲೆಂಡ್ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಯುರೋಪ್ ಆಪ್ಷನ್ ಡಿ ಅಮೇರಿಕಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಂಗ್ಲೆಂಡ್ ಇಂಗ್ಲೆಂಡ್ ದೇಶದಲ್ಲಿ ಮೊದಲ ಸಹಕಾರಿ ಸಂಘವನ್ನು ಸ್ಥಾಪಿಸಲಾಯಿತು ಮುಂದಿನ ಪ್ರಶ್ನೆ ಸಹಕಾರಿ ಸಂಘದಲ್ಲಿ ಯಾರು ಸೀಮಿತ ಹೊಣೆಗಾರಿಕೆಯನ್ನು ಹೊಂದಿರುತ್ತಾರೆ ಆಪ್ಷನ್ ಎ ವ್ಯವಸ್ಥಾಪಕ ಸಮಿತಿ ಆಪ್ಷನ್ ಬಿ ರಿಜಿಸ್ಟ್ರಾರ್ ಆಪ್ಷನ್ ಸಿ ಸದಸ್ಯರು ಆಪ್ಷನ್ ಡಿ ಕಾರ್ಯದರ್ಶಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸದಸ್ಯರು ಮುಂದಿನ ಪ್ರಶ್ನೆ ಸಹಕಾರಿ ಸಂಘದಲ್ಲಿನ ಠೇವಣಿಗಳ ಮೇಲಿನ ಬಡ್ಡಿ ದರಗಳಿಗೆ ಯಾರು ಜವಾಬ್ದಾರರು ಆಪ್ಷನ್ ಎ ಸದಸ್ಯರು ಆಪ್ಷನ್ ಬಿ ರಿಜಿಸ್ಟ್ರಾರ್ ಆಪ್ಷನ್ ಸಿ ಅಧ್ಯಕ್ಷರು ಆಪ್ಷನ್ ಡಿ ವ್ಯವಸ್ಥಾಪಕ ಸಮಿತಿ ಸರಿಯಾದ ಉತ್ತರ ಆಪ್ಷನ್ ಬಿ ರಿಜಿಸ್ಟ್ರಾರ್ ಮುಂದಿನ ಪ್ರಶ್ನೆ ಭಾರತದಲ್ಲಿ ಸಹಕಾರ ಸಂಘಗಳು ಯಾವ ಸಾಂಸ್ಥಿಕ ರಚನೆಯನ್ನು ಅನುಸರಿಸುತ್ತವೆ ಆಪ್ಷನ್ ಎ ಫೆಡರಲ್ ರಚನೆ ಆಪ್ಷನ್ ಬಿ ಕೇಂದ್ರೀಕೃತ ರಚನೆ ಆಪ್ಷನ್ ಸಿ ಏಕೀಕೃತ ರಚನೆ ಆಪ್ಷನ್ ಡಿ ವಿಕೇಂದ್ರೀಕೃತ ರಚನೆ ಸರಿಯಾದ ಉತ್ತರ ಆಪ್ಷನ್ ಎ ಫೆಡರಲ್ ರಚನೆ ಇಪ್ಪತ್ತನೇ ಪ್ರಶ್ನೆ ಅಪೆಕ್ಸ್ ಸೊಸೈಟಿ ಯಾವುದನ್ನು ಪ್ರತಿನಿಧಿಸುತ್ತದೆ ಆಪ್ಷನ್ ಎ ಗ್ರಾಮ ಮಟ್ಟ ಆಪ್ಷನ್ ಬಿ ಜಿಲ್ಲಾ ಮಟ್ಟ ಆಪ್ಷನ್ ಸಿ ರಾಜ್ಯ ಮಟ್ಟ ಆಪ್ಷನ್ ಡಿ ರಾಷ್ಟ್ರೀಯ ಮಟ್ಟ ಸರಿಯಾದ ಉತ್ತರ ಆಪ್ಷನ್ ಸಿ ರಾಜ್ಯ ಮಟ್ಟ ಮುಂದಿನ ಪ್ರಶ್ನೆ ಅರ್ಬನ್ ಕ್ರೆಡಿಟ್ ಕೋಆಪರೇಟಿವ್ಸ್ ಎಂದು ಯಾವುಗಳನ್ನು ಕರೆಯುತ್ತಾರೆ ಆಪ್ಷನ್ ಎ ರಾಷ್ಟ್ರೀಯ ಬ್ಯಾಂಕುಗಳು ಆಪ್ಷನ್ ಬಿ ನಗರ ಸಹಕಾರಿ ಬ್ಯಾಂಕುಗಳು ಆಪ್ಷನ್ ಸಿ ಸಹಕಾರಿ ಬ್ಯಾಂಕುಗಳು ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ನಗರ ಸಹಕಾರಿ ಬ್ಯಾಂಕುಗಳು ಮುಂದಿನ ಪ್ರಶ್ನೆ ಸಹಕಾರಿ ಸಂಘದಲ್ಲಿ ಅನುಸರಿಸುವ ತತ್ವ ಯಾವುದು ಆಪ್ಷನ್ ಎ ಮತ ಇಲ್ಲ ಆಪ್ಷನ್ ಬಿ ಒಬ್ಬ ವ್ಯಕ್ತಿ ಒಂದು ಮತ ಆಪ್ಷನ್ ಸಿ ಬಹುಮತಗಳು ಆಪ್ಷನ್ ಡಿ ಒಂದು ಪಾಲು ಒಂದು ಮತ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಒಬ್ಬ ವ್ಯಕ್ತಿ ಒಂದು ಮತ ಇನ್ನು ಮುಂದಿನ ಪ್ರಶ್ನೆ ರಾಜ್ಯದೊಳಗಿನ ರಾಜ್ಯ ಯಾವುದಕ್ಕೆ ಹೋಲಿಸಲಾಗಿದೆ ಆಪ್ಷನ್ ಎ ಒಂದು ರಾಜ್ಯದ ಆಪ್ಷನ್ ಬಿ ಸಹಕಾರ ಆಪ್ಷನ್ ಸಿ ಬಂಡವಾಳಶಾಹಿ ಆಪ್ಷನ್ ಡಿ ಸಮಾಜವಾದ ಸರಿಯಾದ ಉತ್ತರ ಆಪ್ಷನ್ ಬಿ ಸಹಕಾರ ಇನ್ನು ಮುಂದಿನ ಪ್ರಶ್ನೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನು ಯಾವಾಗ ಸ್ಥಾಪಿಸಲಾಯಿತು ಆಪ್ಷನ್ ಎ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಆಪ್ಷನ್ ಬಿ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಆಪ್ಷನ್ ಸಿ ಸಾವಿರದ ಒಂಬೈನೂರ ಮೂವತ್ತ್ಮೂರು ಆಪ್ಷನ್ ಡಿ ಸಾವಿರದ ಒಂಬೈನೂರ ಮೂವತ್ತೈದು ಸರಿಯಾದ ಉತ್ತರ ಆಪ್ಷನ್ ಡಿ ಸಾವಿರದ ಒಂಬೈನೂರ ಮೂವತ್ತೈದು ಪ್ರಶ್ನೆ ಇಪ್ಪತ್ತೈದು ಎನ್ ಸಿ ಡಿ ಸಿಯನ್ನು ವಿಸ್ತರಿಸಿ ಆಪ್ಷನ್ ಎ ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ ಆಪ್ಷನ್ ಬಿ ರಾಷ್ಟ್ರೀಯ ಸಹಕಾರಿ ಡೈರಿ ಕಾರ್ಪೊರೇಷನ್ ಆಪ್ಷನ್ ಸಿ ರಾಷ್ಟ್ರೀಯ ಗ್ರಾಹಕರ ಅಭಿವೃದ್ಧಿ ನಿಗಮ ಆಪ್ಷನ್ ಬಿ ರಾಷ್ಟ್ರೀಯ ಗ್ರಾಹಕರ ಡೈರಿ ಸಹಕಾರಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ ಎನ್ ಸಿ ಡಿ ಸಿ ಅಂದ್ರೆ ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಸಹಕಾರಿ ವಿಷಯಕ್ಕೆ ಸಂಬಂಧಿಸಿದಂತೆ ಟಾಪ್ ಇಪ್ಪತ್ತೈದು ಕ್ವಶನ್ಸ್ ಮತ್ತು ಆನ್ಸರ್ಸ್ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ಹೆಚ್ಚಿನ ಪ್ರಶ್ನೆಗಳು ಮತ್ತು ಉತ್ತರಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಫ್ರೆಂಡ್ಸ್